ರೇಡಿಯೋ ಮಿರ್ಚಿ 98.3 ಎಫ್ಎಂ ನಲ್ಲಿ ಲೈಫ್ ಇಷ್ಟೇನೆ. ನಮಸ್ಕಾರ, ನೀವು ಕೇಳ್ತಾ ಇರೋದು ಲೈಫ್ ಇಷ್ಟೇನೆ. ನಾನು ನಿಮ್ಮ ಮಾಲವಿಕಾ ಅವಿನಾಶ್ ಆನ್ ರೇಡಿಯೋ ಮಿರ್ಚಿ 98.3 ಎಫ್ಎಂ. ಕೆಲವರೊಂದಿಗೆ ಮಾತಾಡ್ತಾ ಇದ್ರೆ ಎಷ್ಟೊತ್ತು ಬೇಕಾದರೂ ಮಾತಾಡಬಹುದು. ಮುತ್ತು ಆಡಿದ ಮಾತಷ್ಟು ಮುತ್ತು ಅಂತ ಅನ್ಸುತ್ತೆ. ಒಂದೊಂದು ಬರೆದಿಟ್ಕೋಬೇಕು ಅಂತ ಅನ್ಸುತ್ತೆ. ಒಂದು ನೋಟ್ಬುಕ್ ಇಟ್ಕೊಂಡೇ ಇವ್ರನ್ನ ಮಾತಾಡಿಸ್ಬೇಕಪ್ಪ ಅಂತ ಅನ್ಸುತ್ತೆ. ಅಂಥವರಲ್ಲಿ ನನಗೆ ಬಹಳ ಮೆಚ್ಚುಗೆಯಾದ, ನನಗೆ ಬಹಳ ಹತ್ತಿರವಾದ ನನ್ನ ತಂದೆಯ ಪಾತ್ರವನ್ನು ಅನೇಕ ಧಾರಾವಾಹಿಗಳಲ್ಲಿ ನಿರ್ವಹಿಸಿ ನನ್ನ ಬದುಕಿನ ಬಹಳ ಮುಖ್ಯ ವ್ಯಕ್ತಿಗಳಲ್ಲಿ ಒಬ್ಬರಾದಂತಹ SN ಸೇತುರಾಮ್ ಅವರು. ಸೇತುರಾಮ್ ಅವರು ಒಂದು ಮಾತು ಹೇಳಿದ್ರು, ಅದು ನನಗೆ ಯಾವಾಗಲೂ ಕಾಡೋ ಮಾತು. ನಾವು ನೋಡಿ ಮೇಡಮ್, ಬಡವರನ್ನು ದ್ವೇಷಿಸ್ತೀವಿ, ಆದ್ರೆ ನಾವು ದ್ವೇಷಿಸಬೇಕಾಗಿರೋದು ಬಡತನಾನ ಅಂತ ಅಂದರು. ಎಂತಹ ಅಪರೂಪದ ಮಾತಲ್ವಾ ಅದು. ಎಷ್ಟೋ ಸರ್ತಿ ಬಡವರನ್ನ ಕಂಡಾಗ ನಮ್ಗೆ ಅಸಹ್ಯ ಆಗುತ್ತೆ, ಆದರೆ ನಾವು ಅಸಹ್ಯ ಪಡಬೇಕಾಗಿರೋದು ಬಡತನವನ್ನು ಕಂಡು, ಬಡವರನ್ನು ಕಂಡು ಅಲ್ಲ. ಇದನ್ನು ಎಲ್ಲ ರಾಜಕಾರಣಿಗಳು ತಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡ್ಬಿಟ್ರೆ, ಎಲ್ಲ ಆಫೀಸರ್ಸು ತಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡ್ಬಿಟ್ರೆ, ನಾವೆಲ್ಲರೂ ಅಳವಡಿಸ್ಕೊಂಡ್ಬಿಟ್ರೆ ಬಡತನ ಅನ್ನೋದು ಪ್ರಪಂಚದಲ್ಲಿ ಇರೋದೇ ಇಲ್ಲ. ಹೀಗೆ ನೋಡುಗರನ್ನು ಕೇಳುಗರನ್ನು ಇಂಪ್ಯಾಕ್ಟ್ ಮಾಡುವ ನಿರ್ದೇಶಕರಲ್ಲಿ ಬಹಳ ಪ್ರಮುಖರಾದ ಒಬ್ಬರು SN ಸೇತುರಾಮ್ ಅವರು. ಅವರ ಮಂಥನವನ್ನು ನಾವು ನೋಡಿದ್ದೀವಿ, ಅವರು ಮಾಯಾಮರ್ಗದಲ್ಲಿ ಪಾತ್ರ ವಹಿಸಿದ್ದನ್ನು ನಾವು ನೋಡಿದ್ದೀವಿ, ಅವರು ಮುಕ್ತದಲ್ಲಿ ಪಾತ್ರವನ್ನು ನಿರ್ವಹಿಸಿದ್ದನ್ನು ನೋಡಿದ್ದೀವಿ. ಅವರೊಂದಿಗೆ ಇವತ್ತು ಮಾತಾಡೋಣ ಲೈಫು ಇಷ್ಟೇನೇನಲ್ಲಿ ಸ್ವಲ್ಪ ಹೊತ್ತಲ್ಲಿ. ನೀವು ಕೇಳ್ತಾ ಇರಿ ರೇಡಿಯೋ ಮಿರ್ಚಿ 98.3 FM, ಸಖತ್ ಹಾಟ್ ಮಗ. ರೇಡಿಯೋ ಮಿರ್ಚಿ 98.3 FM ನಲ್ಲಿ ಲೈಫು ಇಷ್ಟೇನೇ. ಹೇಳ್ತಾ ಇರೋದು ಲೈಫು ಇಷ್ಟೇನೆ. ನಾನು ನಿಮ್ಮ ಮಾಲವಿಕಾ ಅವಿನಾಶ್ ಆನ್ ರೇಡಿಯೋ ಮಿರ್ಚಿ 98.3 ಎಫ್ಎಂ. ಇವತ್ತು ನಾನು ನನಗೆ ಬಹಳ ಪ್ರಿಯವಾದ ಒಬ್ಬ ರೈಟರ್ ಡೈರೆಕ್ಟರ್ನ ಮಾತನಾಡಿಸಲಿದ್ದೀನಿ. ಅವರು SN ಸೇತುರಾಮ್ ಅವರು. ಸೇತುರಾಮ್ ಅವರ ಧ್ವನಿ ಕೇಳ್ತಾ ಇದ್ರೆ ನಿಮಗೆ ಅವರ ಎಲ್ಲ ಪಾತ್ರಗಳು ನೆನಪಾಗುತ್ತೆ ಅಂತ ಅಂದ್ಕೋತೀನಿ. ಬನ್ನಿ ಅವರೊಂದಿಗೆ ಮಾತಾಡೋಣ. ನಮಸ್ತೆ ಸರ್. ನಮಸ್ಕಾರ. ಈಗ ನೀವು ಇನ್ಕಮ್ ಟ್ಯಾಕ್ಸ್ ಆಫೀಸರ್? ಹೌದು. ಇನ್ಕಮ್ ಟ್ಯಾಕ್ಸ್ಗೂ ನಾಟಕಕ್ಕೂ ಇಲ್ಲಿ ಇನ್ಕಮ್ಮೇ ಇರಲ್ವಲ್ಲ ಸರ್ ಟ್ಯಾಕ್ಸ್ ಕಟ್ಟಕ್ಕೆ. ನಾಟಕಕ್ಕೂ ಇನ್ಕಮ್ ಟ್ಯಾಕ್ಸ್ಗೂ ಏನ್ ಸರ್ ಸಂಬಂಧ, ಮತ್ತು ಹೇಗ್ ಬಂತು ಸಂಬಂಧ? ಹಾಗೆ ನೋಡಿದ್ರೆ ನಾನು ಸ್ಕೂಲು ಕಾಲೇಜುಗಳಲ್ಲಿ ಯಾವತ್ತೂ ಸ್ಟೇಜ್ ಹತ್ತವನೇ ಅಲ್ಲ. ಓಕೆ. ಸ್ಟೇಜ್ ಕಂಡ್ರೆ ಬಹಳ ಭಯ. ಎಲ್ಲರೂ ಓದ್ದಂಗೆ ನಾನು ಒಂದು ಗ್ರಾಜುಯೇಷನ್ ಮುಗಿದೆ, ಕೆಲಸ ಹುಡುಕ್ತಾ ಇದ್ದೆ, ಇದ್ರಲ್ಲಿ ಯಾವ್ದೋ ಒಂದು ಎಕ್ಸಾಮ್ ಆಯ್ತು, ಇನ್ಕಮ್ ಟ್ಯಾಕ್ಸ್ ಕೆಲಸ ಸಿಕ್ತು, ಇನ್ಸ್ಪೆಕ್ಟರ್ ಸೇರ್ಬಿಟ್ಟೆ. ಸ್ಟೇಜ್ ಮೇಲೆ ಬರೋ ಆಸೆ ಯಾವತ್ತೂ ಇರ್ಲೇ ಇಲ್ಲ. ಅಂದ್ರೆ ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವಾಗ್ಲೂ 77 ಅಥವಾ 78 ನಾನು ರಿಕ್ರಿಯೇಷನ್ ಕ್ಲಬ್ಗೆ ಸೆಕ್ರೆಟರಿ ಆಗಿದ್ದೆ. ಸರಿ. ಮೊದಲು ತಗೊಂಡಿದ್ದು ತ್ರಿಶಂಕು ನಾಟಕ. ಓಕೆ. ಆ ತ್ರಿಶಂಕುನಲ್ಲಿ ಉಮಾಶ್ರೀ ಅವರು ಒಂದು ಪಾತ್ರ ಮಾಡ್ತಾ ಇದ್ರು. ಆಗ ಉಮಾಶ್ರೀ ಅವರು ಇನ್ನು ಇಷ್ಟು ಪ್ರೊಫೆಷನಲ್ಲಿ ಬೆಳೆದಿರ್ಲಿಲ್ಲ, ಹಾಗಾಗಿ ಅವರಿಗೆ ಕನ್ವೆನ್ಸಿಗೆ ಅಂತ ಕೊಡ್ತಾ ಇದ್ವಿ. ನಮ್ಮಲ್ಲಿ ಒಬ್ಬ ಮುಖ್ಯ ಪಾತ್ರ ಮಾಡ್ತಾ ಇದ್ದ ನಟ ಏನ್ ಮಾಡ್ಬಿಟ್ಟು, ಇನ್ನು 4 ದಿನ ನಾಟಕ ಇದೆ ಅನ್ಬೇಕಾದ್ರೆ ನನಗೂ ಕನ್ವೆನ್ಸ್ ಕೊಡಿ ಏನು. ನಾವು ಇಲ್ಲಪ್ಪ, ನಮ್ದು ರಿಕ್ರಿಯೇಷನ್ ಕ್ಲಬ್ ನಾಟಕ, ಇಲ್ಲಿ ಬೇರೆಯವ್ರಿಗೆ ಕೊಡ್ತೀವಿ, ನಮ್ಮವರು ಕೊಡಲ್ಲ ಅಂತೆ. ದಿಸ್ ಬಿಕೇಮ್ ಈಗೋ ಫ್ಯಾಕ್ಟರ್. ಓಕೆ. ಇನ್ 4 ದಿನ ನಾಟಕ ಇದೆ ಅನ್ಬೇಕಾದ್ರೆ ಅವರೇನ್ ಮಾಡಿದ್ರು, ನಾನು ನಾಟಕ ಮಾಡೋದಿಲ್ಲ, ಬರಲ್ಲ ಅಂದ್ಬಿಟ್ರು. ಓ ಮೈ ಗಾಡ್. ನಾಟಕ ಬರಲ್ಲ ಅಂದ್ಕೊಳ್ಳಿ, ಮುಂದಕ್ಕೆ ಏನ್ ಮಾಡಬೇಕು ತೋರ್ಲಿಲ್ಲ, ನಾಟಕ ಡ್ರಾಪ್ ಮಾಡಕ್ ಆಗಲ್ಲ, ಅನೌನ್ಸ್ ಮಾಡಿದ್ದಾಗಿದೆ, ಏನೋ ಒಂದು ನಾನೇ ಮಾಡ್ಬಿಡ್ತೀನಿ ಅಂತ ನಾನು ಹಠಕ್ಕೆ ಬಿಟ್ಟೆ. ಓಕೆ. ಹೀಗಾಗಿ ನಾನು ಮೊದಲನೇ ಸಾರಿ ಸ್ಟೇಜಿಗೆ ಬಂದು ತ್ರಿಶಂಕುನಲ್ಲಿ ಒಂದು ಮುಖ್ಯವಾದ ಪಾತ್ರನ ಮಾಡ್ಬಿಟ್ಟೆ. ಓಕೆ. ಅದ್ ಏನ್ ಮಾಡದೆ ಬಿಟ್ಟೆ ನನಗಂತೂ ಗೊತ್ತೇ ಇಲ್ಲ, ನನ್ನ ಮಾತು ಹೇಳಿದ್ನ ಬಿಟ್ನ, ಸ್ಟೇಜ್ ಮೇಲೆ ನಿಂತಿದ್ನ ಬಿಟ್ನ, ಏನೂ ಗೊತ್ತಿಲ್ಲ. ನನಗ್ ಗೊತ್ತಿದ್ ಒಂದೇ, ಕೈಕಾಲೆಲ್ಲ ಪತ್ರ ಗುಡಿಸಿತ್ತು, ಅದಂತೂ ಚೆನ್ನಾಗಿ ನಡೀತಿತ್ತು. ಐ ವಾಸ್ ಅಬೌಟ್ 27-28 ಇಯರ್ಸ್ ಓಲ್ಡ್ ದೆನ್. ಅಲ್ಲಿವರೆಗೂ ಸ್ಟೇಜೇ ಹತ್ತೇ ಇದ್ದವ್, ಯಾವ್ದೋ ಹಠಕ್ಕೆ ಬಂದು ಸ್ಟೇಜ್ ಹತ್ತಿತ್ತಾಯ್ತು. ನಮ್ಮೆಲ್ಲರನ್ನ ಅವರ ಬರವಣಿಗೆಯ ಮೂಲಕ ಅಪಾರವಾಗಿ ಇಂಪ್ಯಾಕ್ಟ್ ಮಾಡಿದಂತಹ ಒಬ್ಬ ಆಕ್ಟರ್ ಡೈರೆಕ್ಟರ್ ಸೇತುರಾಮ್ ಅವರು. ಅವರೊಂದಿಗೆ ಮಾತನ್ನ ಮುಂದುವರಿಸೋಣ ಸ್ವಲ್ಪ ಹೊತ್ತಲ್ಲಿ. ನೀವು ಕೇಳ್ತಾ ಇರಿ ಲೈಫು ಇಷ್ಟೇನೆ. ನಾನು ನಿಮ್ಮ ಮಾಲವಿಕಾ ಅವಿನಾಶ್ ಆನ್ ರೇಡಿಯೋ ಮಿರ್ಚಿ 98.3 FM, ಸಖತ್ ಹಾಟ್ ಮಗ. ರೇಡಿಯೋ ಮಿರ್ಚಿ 98.3 FM. ನೀವು ಕೇಳ್ತಾ ಇರೋದು ಲೈಫು ಇಷ್ಟೇನೆ. ನಾನು ನಿಮ್ಮ ಮಾಲವಿಕಾ ಅವಿನಾಶ್ ಆನ್ ರೇಡಿಯೋ ಮಿರ್ಚಿ 98.3 FM. ಇವತ್ತು ನಾನು ನನಗೆ ಬಹಳ ಇಷ್ಟವಾದ ಒಬ್ಬ ಆಕ್ಟರ್, ನಿಮ್ಮೆಲ್ರಿಗೂ ಬಹಳ ಪ್ರಿಯವಾದ ಒಬ್ಬ ಆಕ್ಟರ್, ಮತ್ತು ನಮ್ಮೆಲ್ಲರಿಗೆ ಬಹಳ ಇಷ್ಟವಾದ ಬರವಣಿಗೆಯನ್ನು ಕೊಟ್ಟಂತಹ ಒಬ್ಬ ಡೈರೆಕ್ಟರ್, ಮತ್ತು ಟೆಲಿವಿಷನ್ನಲ್ಲಿ ಅಪಾರವಾದ ಹೆಸರನ್ನು ಮಾಡಿರುವಂತಹ ಸೇತುರಾಮ್ ಅವ್ರನ್ನ ಮಾತಾಡಿಸ್ತಾ ಇದ್ದೀನಿ. ಸೇತುರಾಮ್ ಸರ್, ಟಿವಿ ಆಗಿದ್ದು ಯಾವಾಗ? ಟಿವಿ ಆಗಿದ್ದು ನನಗೆ ಗೊತ್ತಿದ್ದ ಮಟ್ಟಿಗೆ 84-85 ಆಸ್ಪಾಸ್ ಇರಬಹುದು ಅಂತ ಕಾಣುತ್ತೆ. ಬೆಂಗಳೂರಿನಲ್ಲಿ ದೂರದರ್ಶನ ಇರಲೇ ಇಲ್ಲ, ಟಿವಿಗೆ ಬಂದದ್ದು ಇಲ್ಲಿ ದೂರದರ್ಶನ ಶುರು ಆದ ಮೇಲೆ. ಈ ದೂರದರ್ಶನ ಶುರು ಆದ ಮೇಲೆ ಏನಾಯ್ತು ಅಂದ್ರೆ, ಅಲ್ಲಿ 13 ಎಪಿಸೋಡ್ ಸೀರಿಯಲ್ಗಳನ್ನು ಕೊಡೋರು. ನನಗೆ ನೆನಪಿದ್ದ ಹಾಗೆ ಆಗ ನಾನು ನಾಟಕದಲ್ಲಿ ಆಕ್ಟ್ ಮಾಡ್ತಾ ಇದ್ದ ಕಾಲದಲ್ಲಿ ನನಗೆ TN ಸೀತಾರಾಮ್ ಅವರ ಪರಿಚಯ ಚೆನ್ನಾಗಾಯ್ತು. ಬುಡ್ಡ ನಾಟಕ ಅಂತ ಮಾಡ್ತಿದ್ದೆ, ಅದ್ರಲ್ಲಿ ಕೊನೆ ಪಾತ್ರ ಮುಲ್ಲಾದ ನಾನು ಮಾಡ್ತಿದ್ದೆ. ಅದು ರಿಹರ್ಸಲ್ ನೋಡಿ ಸೀತಾರಾಮ್ಗೆ ಬಹಳ ಇಷ್ಟ ಆಗಿತ್ತು, ಹಾಗಾಗಿ ನಮ್ಮಿಬ್ಬರಿಗೂ ಪರಿಚಯವಾಗಿತ್ತು.
ನಂತರ ಅವರು 13 ಎಪಿಸೋಡ್ ಸೀರಿಯಲ್ ಗಳು ಶುರು ಮಾಡಬೇಕಾದ್ರೆ ಏನಾಯ್ತು, ಫಸ್ಟ್ ಅವರು ತಗೊಂಡಿದ್ದು ದೀಪಿಕಾ ಎಲ್ಲಾಸಮ್ನವರ ಕತೆಗಳನ್ನ ನಾಟಕಗಳನ್ನ ಸೀರಿಯಲ್ ಆಗಿ ಮಾಡಿದ್ರು 13 ಎಪಿಸೋಡ್ ಆಗಿ. ಅದರಲ್ಲಿ ಮೊದಲಿಗೆ ಮಾಡಿದ್ದವರು ಪೋಲಿಕಿಟ್ಟಿ. ಪೋಲಿಕಿಟ್ಟಿ ರೋಲ್ ನ ನಮ್ಮ ಶರತ್ ಲಲಿತ ಅಶ್ವ ಮಾಡ್ತಾ ಇದ್ರು. ಅಪ್ಪನ ಪಾತ್ರಕ್ಕೆ ನನ್ನ ಮಾಡ್ತೀರಾ ಅಂತ ಕೇಳಿದ್ರು. ಆಗ ನನಗೆ ಇದಕ್ಕೆ ಸೆಲೆಕ್ಟ್ ಆಗಿದ್ದಕ್ಕೆ ಕಾರಣ ಎರಡೇ. ಒಂದು, ಸೀತಾರಾಮ್ ಯಾವಾಗ್ಲೂ ಹೇಳಿದ್ರು, ನೀವ್ ಎಷ್ಟು ಊಟ ಮಾಡಿದ್ರು ನಿಮ್ ಮುಖದಲ್ಲಿ ಬಡತನದ ಲುಕ್ ಹೋಗಲ್ಲ ರೀ, ನಿಮ್ದು ಮಿಡ್ಲ್ ಕ್ಲಾಸ್ ಫೇಸು ಅಂತ. ಎರಡನೇದು, ನಾನು ಕೆಲಸದಲ್ಲಿ ಇದ್ದಿದ್ರಿಂದ ಏನಾಗಿತ್ತು ಅಂದ್ರೆ ನನಗೆ ಕನ್ವೆನ್ಸ್ ಮತ್ತೆ ಏನನ್ನು ಫೀಸ್ ಕೊಡೋ ಅವಶ್ಯಕತೆ ಇರ್ಲಿಲ್ಲ, ಯಾಕಂದ್ರೆ ನನ್ನ ಜೀವನಕ್ಕೆ ಬೇರೆ ಆಟ ಬಿಟ್ಟಿ ಆಕ್ಟರ್ ಅಂತ. ಐ ವಾಸ್ ಎ ಫ್ರೀ ಆಕ್ಟರ್ ಹ್ಯಾವಿಂಗ್ ಎ ಫೇಸ್ ವಿಚ್ ಸೂಟ್ಸ್ ದ ರೋಲ್. ಮಾಯಾಮೃಗ ಆಗಿದ್ದು ಹೇಗೆ? ಮಾಯಾಮೃಗದ ಪಾತ್ರ ಖಂಡಿತ ಮರೆಯಲಾಗದ ಪಾತ್ರನೇ ಮಾಯಾಮೃಗ. ಆದ್ರೆ ಹೀಗೆ ಈ 13 ಎಪಿಸೋಡ್ ಸೀರಿಯಲ್ ಗಳು ನಡೀತಾ ಇದ್ದಾಗ ಒಂದು ಸಾರಿ ಸೀತಾರಾಮ್ ಅವರದ್ದು ದೂರದರ್ಶನಕ್ಕೆ ಡೈಲಿ ಒಂದು ಮಾಡಬೇಕು ಅಂತಿದ್ದೀನಿ, ನೀವು ಮಾಡ್ತೀರಾ ಅಂತ. ಅದು 96 ಏಪ್ರಿಲ್ 1996 ಆಸುಪಾಸು. ಅವಾಗಷ್ಟು ನನಗೆ ಮೈಸೂರಿಗೆ ಟ್ರಾನ್ಸ್ಫರ್ ಆಗೋಗಿ. ನಾನಂದ ಸರ್, 13 ಎಪಿಸೋಡ್ ಆದ್ರೆ ಬಂದ್ ಹೋಗೋದು ಸುಲಭ ಆಗತ್ತೆ, ನೀವು ಡೈಲಿ ಅಂತ ಹೇಳ್ತೀರಾ, ನನಗೆ ಬಂದ್ ಹೋಗಕ್ ಆಗಲ್ಲ ಅಂತಂದೆ. ಸೀತಾರಾಮ್ ಅವರು ಅಂದ್ರು, ನನ್ನ ಎಲ್ಲಾ ಸೀರಿಯಲ್ ಅಲ್ಲೂ ನೀವ್ ಆಕ್ಟ್ ಮಾಡಿದ್ರೆ ಈ ಸೀರಿಯಲ್ ಅಲ್ಲೂ ನೀವ್ ಆಕ್ಟ್ ಮಾಡ್ಲೇಬೇಕು, ಒಂದು ಸಣ್ಣ ಪಾತ್ರ ಕೊಡ್ತೀನಿ ಮಾಡಿ ಅಂದ್ರು. ಹಾಗಾಗಿ ಅದು ಶುರುವಾದದ್ದು. ಇಲ್ಲಿವರೆಗೂ ನನ್ನನ್ನು ಗುರುತಿಸೋದನ್ನ ನಾನು ನಿಮ್ಗೆ ಹೇಳಬೇಕು, ಮಾಲವಿಕಾ ಅಪ್ಪ ಅಲ್ವಾ ನೀವು. ಅವರ ಮಂಥನ ಎಲ್ಲರೊಳಗೆ ಒಂದು ಮಂಥನವನ್ನ ಉಂಟು ಮಾಡಿತ್ತು. ಅದನ್ನ ಅವ್ರು ಬರೆಯೋಕ್ ಶುರು ಮಾಡಿದ್ದು ಯಾಕೆ ಮತ್ತು ಡೈರೆಕ್ಟ್ ಮಾಡಿದ್ದು ಹೇಗೆ ಕೇಳೋಣ ಸ್ವಲ್ಪ ಹೊತ್ತಲ್ಲಿ. ನೀವು ಕೇಳ್ತಾ ಇರಿ ಲೈಫು ಇಷ್ಟೇನೆ, ನಾನು ನಿಮ್ಮ ಮಾಲವಿಕಾ ಅವಿನಾಶ್ ಆನ್ ರೇಡಿಯೋ ಮಿರ್ಚಿ 98.3 FM. ರೇಡಿಯೋ ಮಿರ್ಚಿ 98.3 FM ನಲ್ಲಿ ಲೈಫು ಇಷ್ಟೇನೆ. ನೀವು ಕೇಳ್ತಾ ಇರೋದು ಲೈಫು ಇಷ್ಟೇನೆ, ನಾನು ನಿಮ್ಮ ಮಾಲವಿಕಾ ಅವಿನಾಶ್ ಆನ್ ರೇಡಿಯೋ ಮಿರ್ಚಿ 98.3 FM. ಇವತ್ತು ನಾನು SN ಸೇತುರಾಮ್ನ ಮಾತಾಡಿಸ್ತಾ ಇದ್ದೀನಿ. ಅವರೊಬ್ಬ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗಿದ್ದು ರಿಟೈರ್ ಆದವರು, ಅದರೊಂದಿಗೆ ರಂಗಕರ್ಮಿ ಮತ್ತು ಟೆಲಿವಿಷನ್ ಪ್ರಪಂಚದಲ್ಲಿ ತನ್ನದೇ ಆದ ಒಂದು ಸ್ಥಾನವನ್ನು ಗಳಿಸಿರುವಂತಹ ವ್ಯಕ್ತಿ. ಸರ್, ಮಂಥನಾನ ಬರೆದು ಡೈರೆಕ್ಟ್ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ? ಮಂಥನ ಬರೆದು ಡೈರೆಕ್ಟ್ ಮಾಡಿದ್ದಕ್ಕೆ ಕಾರಣ ಮಾಲವಿಕಾ. ಇದೊಂದು ಮಾಲವಿಕಾಗಿ ಎಲ್ಲ ಸ್ಪಷ್ಟ ಮಾಡಕ್ ಇಲ್ಲಿವರೆಗೂ ಹಾಗೆ ಇರ್ಲಿಲ್ಲ, ಇದೊಂದು ಅವಕಾಶ ಅಂತ ತಗೊಂಡ್ಬಿಡ್ತೀನಿ. ಆಕ್ಚುಲ್ ಆಗಿ ಮಾಲವಿಕಾ ಅವರು ಒಂದು ಸೀರಿಯಲ್ ಪ್ರೊಡ್ಯೂಸ್ ಮಾಡಬೇಕು ಅಂತಿದ್ರು. ಆ ಕಾರಣಕ್ಕೆ ಮಾಲವಿಕಾ ಮತ್ತು ಅವಿನಾಶ್ ಅವರು ನನ್ನ ಭೇಟಿಯಾದ್ರು. ಆ ಕಾರಣಕ್ಕೆ ನಾನು ಮೊದಲ 5 ಎಪಿಸೋಡ್ ಮಂಥನದ್ದು ಬರೆದದ್ದು ಆ ಕಾರಣಕ್ಕೇನೆ. ಆ ಪಾತ್ರದ ಬಗ್ಗೆ ಹೇಳಿ, ನೀವು ಒಬ್ಬ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ನ ಪ್ರಧಾನವಾಗಿ ಇಟ್ಕೊಂಡು ಬರೆದಂತದ್ದು. ಮುಖ್ಯವಾಗಿ ಮಂಥನ ಮಾಡಿದ್ದೇನು ಅಂತಂದ್ರೆ, ನನ್ನ ಬದುಕಿನ ಎಲ್ಲಾ ಘಟನೆಗಳು ಸುಮಾರಾಗಲ್ಲಿ ಬಂದು ಹೋಗಿವೆ. ಅದರಲ್ಲಿ ಡೆಪ್ಟಿ ಕಮಿಷನರ್ ಒಬ್ಬಕ್ಕೆ ನಂದಿನಿ ರೋಲ್ ಮಾಡಿದ್ರು, ನಂದಿನಿ ಗೌಡ ಅವರ ರೋಲ್ ಮಾಡಿದ್ರು. ಆಕ್ಚುಯಲ್ ಆಗಿ ಅದು ನಾನು, ನನ್ನ ಪಾತ್ರ ಅದರಲ್ಲಿ ಬಂದು ಕೂತಿದೆ ಅಷ್ಟೇ. ನಾನು ಅನುಭವಿಸಿದ ಎಲ್ಲ ತುಂಬಲುಗಳು ಅಲ್ಲಿ ಬಂದು ಕೂತಿತ್ತು. ಮತ್ತೆ ಅದರಲ್ಲಿ ಮುಖ್ಯವಾಗಿ ಇನ್ನೊಂದು ಪಾತ್ರ ಯಾವ್ದು ಅಂತ ಹೇಳಿದ್ರೆ, ಸುಧಾ ಬೆಳವಾಡಿ ಅವ್ರದ್ದು ಒಂದು ಪಾತ್ರ. ಅಂದ್ರೆ ಯಾರೋ ಒಬ್ಬ ಬೇಜವಾಬ್ದಾರಿ ಗಂಡ ಮತ್ತೆ ಹೆಂಗಸು ಅವನೊಟ್ಟಿಗೆ ಸಿಗಾಕೊಂಡು ಒದ್ದಾಡ್ತಾ ಇರೋದು ಎಲ್ಲ ಬರ್ತದಲ್ಲ, ಇದು ನನ್ನ ಜೀವನದಲ್ಲಿ ಬಹಳ ಹತ್ತಿರವಾಗಿ ನೋಡಿದಂತಹ ಒಂದು ಪಾತ್ರ. ಆ ಸಂಸಾರಗಳನ್ನ ಬಹಳ ಹತ್ತಿರವಾಗಿ ನೋಡಿದ್ದೆ, ಆ ನರಳಾಟಗಳನ್ನ ಬಹಳ ಹತ್ತಿರವಾಗಿ ನೋಡಿದ್ದೆ. ಇದು ಮನುಷ್ಯನ ಮನಸ್ಸಿನ ಮಂಥನ. ನಾರಿಯರಿಗೆ ಸ್ತ್ರೀಯರಿಗೆ ಸೇತುರಾಮ್ ಅವರ ಮತ್ತೊಂದು ಅರ್ಪಣೆ, ಅವರ ಗತಿ ನಾಟಕ ಈಗ ಪ್ರದರ್ಶನಗೊಳ್ತಾ ಇದೆ, ಅನೇಕ ಕಡೆ ಅದು ಪ್ರದರ್ಶನಗೊಂಡಿದೆ, ನಾನು ನೋಡಿದ್ದೇನೆ. ಗತಿಯ ಬಗ್ಗೆ ಮಾತಾಡೋಣ. ಗತಿ ಅತ್ಯಂತ ಪ್ರಸ್ತುತ ವಿಚಾರವನ್ನ ಒಳಗೊಂಡಿರುವಂತಹ ಒಂದು ನಾಟಕ, ಬಹಳ ನಮ್ಮನ್ನ ಇಂಪ್ಯಾಕ್ಟ್ ಮಾಡುವ ನಾಟಕ. ಹೆಣ್ಮಕ್ಳ ಮೇಲೆ ನಡೆಯುವಂತಹ ಅತ್ಯಾಚಾರ, ರೇಪ್. ಸ್ವಲ್ಪ ಹೊತ್ತಲ್ಲಿ ಕೇಳ್ತಾ ಇರಿ ಲೈಫು ಇಷ್ಟೇನೆ, ನಾನು ನಿಮ್ಮ ಮಾಲವಿಕಾ ಅವಿನಾಶ್ ಆನ್ ರೇಡಿಯೋ ಮಿರ್ಚಿ 98.3 FM. ಸಖತ್ ಹಾಟ್ ಮಗ. ರೇಡಿಯೋ ಮಿರ್ಚಿ 98.3 FM ನಲ್ಲಿ ಲೈಫು ಇಷ್ಟೇನೆ. ನೀವು ಕೇಳ್ತಾ ಇರೋದು ಲೈಫು ಇಷ್ಟೇನೆ, ನಾನು ನಿಮ್ಮ ಮಾಲವಿಕಾ ಅವಿನಾಶ್ ಆನ್ ರೇಡಿಯೋ ಮಿರ್ಚಿ 98.3 FM. ಇವತ್ತು ನಾನು ಒಬ್ಬ ಅತ್ಯಂತ ಪ್ರಬುದ್ಧ ನಟ ಮತ್ತು ನಾಟಕಕಾರ ಮತ್ತು ಟೆಲಿವಿಷನ್ ಡೈರೆಕ್ಟರ್ನ ಮಾತಾಡಿಸ್ತಾ ಇದ್ದೀನಿ, SN ಸೇತುರಾಮ್ ಅವರು. ಸರ್, ನಿಮ್ಮ ಗತಿ ನಾಟಕದ ಬಗ್ಗೆ ಹೇಳಿ. ನನಗೆ ಯಾವತ್ತು ಈ ಸಮಾಜದ ಆಗು ಹೋಗುಗಳು, ಕಾನೂನು ಮತ್ತೆ ಮನುಷ್ಯನ ವೈಯಕ್ತಿಕ ಬದುಕು ಇವೆಲ್ಲ ಬೇರೆ ಬೇರೆ ಅಂತ ಅನ್ಸಿಯೇ ಇಲ್ಲ. ಆದ್ರೆ ಈ ಸ್ವಾತಂತ್ರ್ಯ ನಂತರದ 60 ವರ್ಷದಲ್ಲಿ ನಾವು ನೋಡಿದ್ದೇನು ಅಂತಂದ್ರೆ, ಪ್ರಪಂಚದಲ್ಲಿ ಪ್ರಕೃತಿಯಲ್ಲಿ ಇರೋದನ್ನ ಎಲ್ಲವನ್ನೂ ಲೂಟಿ ಮಾಡಿ ನನ್ನ ಮನೆ ಟಾಯ್ಲೆಟ್ ಗ್ರಾನೈಟ್ ಹಾಕಿಸ್ಕೊಂಡ್ಬಿಟ್ರೆ ಸುಖವಾಗಿರ್ತೀವಿ ಅನ್ನೋ ಪ್ರಶ್ನೆ ಬಂದಿದೆ. ನಾನು ಹೇಳೋದು, ನೀವು ಪ್ರಪಂಚನ ಲೂಟಿ ಮಾಡಿದ ಮೇಲೆ ನಿಮ್ಮ ಮನೆ ಒಳಗಿರೋ ಗ್ರಾನೈಟ್ ಅನ್ನ ನೀವು ಎಂಜಾಯ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಆ ವಾತಾವರಣ ಅಷ್ಟು ಕಲುಷಿತಗೊಂಡಿರುತ್ತೆ, ಇಲ್ಲಿ ಅದು ಸುಖ ಅಂತ ಅನ್ಸೋದಿಲ್ಲ. ಈ ಕಾನ್ಸೆಪ್ಟ್ ಮೇಲೆ ಹೊರಟದ್ದು, ನಾವು ಎಲ್ಲವನ್ನೂ ಕರಪ್ಟ್ ಮಾಡ್ತಾ ಇದೀವಿ, ಎಲ್ಲವನ್ನೂ ಹಾಳು ಮಾಡ್ತಾ ಇದೀವಿ, ಎಲ್ಲವನ್ನೂ ಬರ ನಮ್ಮ ಹಸಿವಿಗೆ ಎಲ್ಲ
ಕಾಲವನ್ನು ನಾವು ಸಾಯಿಸ್ತಾ ಇದೀವಿ ಅನ್ನೋದು ಕಾನ್ಸೆಪ್ಟ್ ಮೇಲೆ ಗತಿ ಹುಟ್ಟಿತ್ತು. ಗತಿಯಲ್ಲಿ ಎಲ್ಲೋ ಕೆಲವು ಕಡೆ ಸಂಬಂಧ ಬಗ್ಗೆ ಮಾತಾಡ್ತೀನಿ. ನಂದೊಂದು ಮಾತಿದೆ ಮನಸ್ಸಿಗೆ ಅನ್ಸಿದ್ಯಾನು ಅಂತಂದ್ರೆ, ಹೆಂಗಸು ಗಂಡಸಿನ ದೃಷ್ಟಿಕೋನದಲ್ಲಿ ಒಂದು ಸ್ಪಷ್ಟವಾದ ವ್ಯತ್ಯಾಸ ಇದೆ. ಈಗ ಬಾಹುಬಲಿ ಎಲ್ಲ ಚಕ್ರಾಧಿಪತ್ಯನ ಗೆದ್ದು ಯುದ್ಧನ ಗೆದ್ದು ಎಲ್ಲ ಬಿಟ್ಟೆ ಅಂತ ಬತ್ತಲು ನಿಂತದ್ದು. ಬಾಹುಬಲಿಯನ್ನು ಪೂಜೆ ಮಾಡೋ ಸನ್ಯಾಸಿ ಕೂಡ ಬತ್ತಲು ಕೂರ್ತಾರೆ. ಅಲ್ಲಿ ಹೆಂಗಸರು ಹಿಂದೆ ಹಿಂದಾಗಿ ಹೋಗ್ತಾರೆ, ಬತ್ತಲು ವಿಗ್ರಹದಲ್ಲಿ ದೇವರನ್ನು ನೋಡ್ತಾರೆ, ಬತ್ತಲು ಮನುಷ್ಯದಲ್ಲಿ ಸನ್ಯಾಸಿ ನೋಡ್ತಾರೆ, ನಮಸ್ಕಾರ ಮಾಡ್ತಾರೆ, ಭಕ್ತಿ ಭಾವದಿಂದ ಆಚೆಗೆ ಬರ್ತಾರೆ. ಆದ್ರೆ ಇದೇ ರೀತಿ ಒಬ್ಬ ಹೆಣ್ಣು ದೇವರು ಹೆಣ್ಣು ಸನ್ಯಾಸಿ ಕೂತು ಪ್ರಪಂಚದಲ್ಲಿ ಇರೋದಕ್ಕೆ ಸಾಧ್ಯನಾ? ಏನೇ ಆಗಲ್ಲ. ಹೆಣ್ಣು ಭಾವದಲ್ಲಿ ಅದೇ ಮನುಷ್ಯನಲ್ಲಿ ದೇವರನ್ನು ಕಾಣಬಲ್ಲಳು, ಗಂಡನನ್ನು ಕಾಣಬಲ್ಲಳು, ಅಣ್ಣ ತಮ್ಮನನ್ನು ಕಾಣಬಲ್ಲಳು, ಮಕ್ಕಳನ್ನು ಕಾಣಬಲ್ಲಳು. ಆದರೆ ಗಂಡಸಿಗೆ ಆಯಾ ವಸ್ತು ಆಯಾ ಒಂದು ವ್ಯಕ್ತಿಯ ಜೊತೆ ಇರುವಂತಹ ಸಂಬಂಧವನ್ನು ಮಾತ್ರ ಗುರುತಿಸಬಲ್ಲ. ಮಗಳಲ್ಲದವನು ಮಗಳಲ್ಲ, ಹೆಂಡತಿ ಅಲ್ಲದವಳು ಹೆಂಡತಿ ಅಲ್ಲ. ಇದೊಂದು ದೃಷ್ಟಿಕೋನ ನನ್ನ ಗತಿಯಲ್ಲಿ ಕೂತದ್ದು. ಗತಿ ಬಗ್ಗೆ ಅವರು ಮಾತಾಡ್ತಾ ಇದ್ರು, ಇನ್ನಷ್ಟು ಕೇಳಬೇಕು ಅಂತ ನನಗನ್ನಿಸ್ತಾ ಇದೆ. ಮಾತನ್ನ ಮುಂದುವರಿಸೋಣ. ನೀವು ಕೇಳ್ತಾ ಇರಿ ರೇಡಿಯೋ ಮಿರ್ಚಿ 98.3 FM, ಸಖತ್ ಹಾಟ್ ಮಗ. ರೇಡಿಯೋ ಮಿರ್ಚಿ 98.3 FM ನಲ್ಲಿ ಲೈಫ್ ಇಷ್ಟೇನೆ. ನೀವು ಕೇಳ್ತಾ ಇರೋದು ಲೈಫ್ ಇಷ್ಟೇನೆ. ನಾನು ನಿಮ್ಮ ಮಾಲವಿಕಾ ಅವಿನಾಶ್ ಆನ್ ರೇಡಿಯೋ ಮಿರ್ಚಿ 98.3 FM. ನಾನು SN ಸೇತುರಾಮ್ ಅವ್ರನ್ನ ಇವತ್ತು ಮಾತಾಡಿಸ್ತಾ ಇದ್ದೀನಿ. ಅವರು ಒಬ್ಬ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಅಲ್ಲದೆ ಬಹಳ ಉತ್ತಮ ರಂಗಕರ್ಮಿ, ಆಕ್ಟರ್ ಮತ್ತು ಡೈರೆಕ್ಟರ್. ಇವತ್ತು ಅವರ ನಾಟಕ ಗತಿ ಬಗ್ಗೆ ನನ್ನೊಂದಿಗೆ ಮಾತನಾಡ್ತಾ ಇದ್ರು. ಅವರು ಗತಿಯ ವಿಚಾರವನ್ನ ಮುಂದುವರಿಸೋಣ, ಬನ್ನಿ. ಗತಿಯಲ್ಲಿ ಯಾವುದೋ ಒಂದು ಬಹಳ ಹತ್ತಿರದ ಮನುಷ್ಯನಿಂದ ಒಬ್ಬ ರೇಪ್ ಆದ 18 ಅಥವಾ 20 ವರ್ಷದ ಹುಡುಗಿ, 28 ವರ್ಗೂ ಅನುಭವಿಸಿದ ಹುಡುಗಿಯ ಕಥೆ ಬರುತ್ತೆ. ಹೌದು, ಅಲ್ಲಿ ನಾನು ರೇಪ್ ಆದದ್ದು ಹೇಳ್ತಾ ಇರೋದು 13 ವರ್ಷದ ಹುಡುಗಿಯ ಬಗ್ಗೆ ಅಲ್ಲ. ನಾನು ಹೇಳ್ತಾ ಇರೋದು ಈ ಪ್ರಕೃತಿಯನ್ನ ರೇಪ್ ಮಾಡ್ತೇವೆ, ಯಾರು ರೇಪ್ ಮಾಡ್ತಾರೆ? ಹತ್ತಿರದವರು ರೇಪ್ ಮಾಡೋದನ್ನು. ಈ ಪ್ರಪಂಚದಲ್ಲಿ ಹಾಳು ಮಾಡಿದ ಎಲ್ಲ ಒಳ್ಳೆಯದನ್ನು ಹಾಳು ಮಾಡಿದ್ದ, ಅಹಂಕಾರಕ್ಕೆ ಬರಕ್ಕೆ ಹಾಳು ಮಾಡಿದ್ದ ಎಲ್ಲದರ ದುರಂತ ಗತಿಯಲ್ಲಿ ಕೂರತ್ತೆ. ಉಪಯೋಗಿಸ್ಕೊಳ್ಳೋದು ಬೇರೆ, ಬರಕ್ಕೆ ಹಾಳು ಮಾಡೋದು ಬೇರೆ. ಸೊ ಒಂದು ರೀತಿಯ ಮೆಟಫಾರ್ ಅಲ್ವಾ ಹೆಣ್ಣು ಅನ್ನೋದು? ಇಟ್ ಇಸ್ ಮೋರ್ ಆನ್ ಮೆಟಫಾರ್. ನಾನು ಎಲ್ಲಿಯೋ ಒಂದು ಕಡೆ ಹೇಳ್ತೀನಿ, ನಾನು ಯಾವ್ದೋ ಒಂದು ಒಳ್ಳೆ ಸೀರಿಯಲ್ ಮಾಡ್ತಾ ಇರ್ಬೇಕಾದ್ರೆ ಯಾವ್ದೋ ಕಾರಣಕ್ಕೆ ನಿಂತು ಹೋಗ್ತದೆ, ನಿಂತು ಹೋಗುತ್ತೆ ಅಂದ್ರೆ ಅಲ್ಲಿ ಕೂಡ ಬರೋದು. ನನ್ನನ್ನು ಕಾಡಿದ ಪ್ರಶ್ನೆ ಅಂದ್ರೆ, ಬಹಳ ಹತ್ತಿರದವರು ಯಾರು ಚಿಕ್ಕಪ್ಪನ ರೇಪ್ ಮಾಡದ್ನ ಅನ್ನೋ ಪ್ರಶ್ನೆ. ಅಪರಿಚಿತರನ್ನ ನಾನು ಹ್ಯಾಂಡಲ್ ಮಾಡಬಲ್ಲೆ, ಪರಿಚಿತರನ್ನ ಹ್ಯಾಂಗ್ ಹ್ಯಾಂಡಲ್ ಮಾಡ್ಲಿ? ಕ್ರಿಯೇಟಿವಿಟಿ ಇಸ್ ಸಮಥಿಂಗ್ ಟು ಡು ವಿತ್ ವುಮನ್. ಹಾಗಾಗಿ ಎಲ್ಲೋ ಒಂದು ಕಡೆ ಕ್ರಿಯೇಟಿವಿಟಿಗೂ ಹೆಂಗಸು ಬಹಳ ಹತ್ತಿರವಾಗಿ ಕಂಡಿದ್ದಾರೆ. ನನಗೆ ಗತಿಗೆ ಸಿಕ್ಕಿರುವ ಪ್ರತಿಕ್ರಿಯೆ ಅದ್ಭುತ. ಆಕ್ಚುಲ್ ಆಗಿ ಇವಾಗ ಮೊನ್ನೆ ಗುರುವಾರ 21 ಶೋ ಆಗಿದೆ, ಇನ್ನು ವರ್ಷ ಆಗಿಲ್ಲ ಅದಕ್ಕೆ. ಓಕೆ, 200 ಕಮ್ಮಿ ಜನ ಯಾವ ಶೋನು ನೋಡಿಲ್ಲ. ಇದೇ ನಾಟಕದ ಮತ್ತೆ ಶೋ 28 ಶನಿವಾರ ಕೂಡ ಇದೆ, ಎಲ್ಲಿ KS ಕಲಾಸೌಧದಲ್ಲಿ ಸಂಜೆ 7:00. ಗತಿ ನಾಟಕದ ಬಗ್ಗೆ ಸೇತುರಾಮ್ ಅವರು ಬಹಳ ವಿವರವಾಗಿ ಮಾತಾಡಿದ್ರು. ಪ್ರಾಯಶಃ ನಾಟಕ ನೋಡೋಕ್ ಮುಂಚೆ ಇಷ್ಟು ವಿವರಗಳನ್ನ ತಲೆಯಲ್ಲಿ ಇಟ್ಕೊಂಡು ಹೋದ್ರೆ ಆ ನಾಟಕ ಹೆಚ್ಚು ನಮಗೆ ರುಚಿಸುತ್ತೆ ಅಂತ ನನಗನ್ಸುತ್ತೆ. 28 KH ಕಲಾಸೌಧದಲ್ಲಿ ನಾಟಕನ ಮತ್ತೆ ಆಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಆಸಕ್ತಿ ಇರೋರು ಖಂಡಿತ ಹೋಗಿ ನೋಡಿ ಅನ್ನೋದು ನನ್ನ ಕಳಕಳಿಯ ಮನವಿ. ಸೇತುರಾಮ್ ಅವರೊಂದಿಗೆ ಮಾತನ್ನ ಮುಂದುವರಿಸ್ತೀನಿ ಲೈಫ್ ಇಷ್ಟೇನೇನಲ್ಲಿ ಸ್ವಲ್ಪ ಹೊತ್ತಲ್ಲಿ. ನೀವು ಕೇಳ್ತಾ ಇರಿ ರೇಡಿಯೋ ಮಿರ್ಚಿ 98.3 FM, ಸಖತ್ ಹಾಟ್ ಮಗ. ರೇಡಿಯೋ ಮಿರ್ಚಿ 98.3 FM ನಲ್ಲಿ ಲೈಫ್ ಇಷ್ಟೇನೆ. ನೀವು ಕೇಳ್ತಾ ಇರೋದು ಲೈಫ್ ಇಷ್ಟೇನೆ. ನಾನು ನಿಮ್ಮ ಮಾಲವಿಕಾ ಅವಿನಾಶ್ ಆನ್ ರೇಡಿಯೋ ಮಿರ್ಚಿ 98.3 FM. ಇವತ್ತು ನಾನು SN ಸೇತುರಾಮ್ ಅವ್ರನ್ನ ಮಾತಾಡಿಸ್ತಾ ಇದ್ದೀನಿ, ರಂಗಕರ್ಮಿ, ನಟ ಮತ್ತು ನಿರ್ದೇಶಕ. ಸೇತುರಾಮ್ ಸರ್, ಮುಂದೇನು ಅನ್ಕೊಂಡಿದ್ದೀರಿ? ಮುಂದೆ ಇನ್ನೊಂದು ನಾಟಕದ ಬರವಣಿಗೆ ನಡೆದಿದೆ. ಓಕೆ, ಅತೀತ ಅಂತ ಒಂದನ್ನು ಬರೀತಾ ಇದ್ದೇನೆ. ನಿಮ್ ಜೊತೆ ಕೆಲಸ ಮಾಡ್ಬೇಕು ಅಂದ್ರೆ ಹೇಗ್ ಕಾಂಟ್ಯಾಕ್ಟ್ ಮಾಡ್ಬೇಕು ನಿಮ್ಮನ್ನ? ಹೊಸಬೇಟಿಗೆ ವರ್ಕ್ ಮಾಡೋ ಆಸೆ ಅಂತ ಇದೆ. ಅದ್ರ ಒಂದೇನು ಅಂತಂದ್ರೆ ನನ್ನ ಅನುಭವ ಚೈತನ್ಯ ಅವ್ರ ಅನ್ನೋ ಪ್ರಶ್ನೆ. ಯಾಕಂದ್ರೆ ಈ ನಾಟಕಗಳು ಮಾಡಬೇಕಾದ್ರೆ ಯಾವ್ದೋ ಒಂದು ಇರಿಟೇಷನ್ ಇರ್ತೀವಿ, ಯಾವ್ದೋ ಒಂದು ಅದೆಲ್ಲೋ ಅದು ಸರಿ ಬಂತ ಇಲ್ವ, ಪದ ಸ್ಪಷ್ಟನ ಇಲ್ವ. ಮತ್ತೆ ನನಗೆ ಇನ್ನೊಂದು ನನ್ನದೇ ಆದ ದುರಂತ ಏನು ಅಂದ್ರೆ, ನನ್ನ ಭಾಷೆನ ಅಷ್ಟು ಚೊಕ್ಕವಾಗಿ ಹೇಳಬೇಕು ಎಲ್ಲವೂ ಇರುತ್ತೆ. ಆದ್ರೆ ಇದೆಲ್ಲವನ್ನೂ ಅನುಭವಿಸಿದಂತ ಜನ ಕಾಂಟ್ಯಾಕ್ಟ್ ಮಾಡೋದಾದ್ರೆ ನನ್ನ ನಂಬರ್ ಅಂತೂ ಖಂಡಿತ ಕಾಂಟ್ಯಾಕ್ಟ್ ಮಾಡಬಹುದು. ನಮ್ಮೊಂದಿಗೆ ಮಾತಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಮ್ಮೆ ಇನ್ನೊಂದ್ಸರ್ತಿ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ. ನಿಮ್ಮ ಅತೀತ ರೆಡಿ ಆದಾಗ ಮಾತಾಡೋಣ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಸೇತುರಾಮ್ ಅವರು ಬಹಳ ಧಾರಾಳ ಮನಸ್ಸಿನಿಂದ ನನ್ನೊಂದಿಗೆ ಕೆಲಸ ಮಾಡೋಕೆ ಆಸಕ್ತಿ ಇರೋರು ನನ್ನ ನಂಬರ್ ಕಾಂಟ್ಯಾಕ್ಟ್ ಮಾಡಲಿ ಅಂತ ಹೇಳಿದ್ರು. ಅವರ ನಂಬರ್ 9448059988.
ಸೀತಾರಾಮ್ ಅವರಿಗೆ ತುಂಬಾ ಫ್ಯಾನ್ಸ್ ಇದ್ದಾರೆ, ಅವರೆಲ್ಲರೂ ಅವರೊಂದಿಗೆ ಕೆಲಸ ಮಾಡೋಕೆ ಇಷ್ಟಪಡ್ತಾರೆ ಅಂತ ಅಂದ್ಕೋತೀನಿ. ಆ ಥರದವ್ರಿಗೋಸ್ಕರ ನಂಬರ್ನ ನಾನು ಹೇಳಿದ್ದೀನಿ. ಇನ್ನು ಮನಸ್ಸು ತುಂಬ್ಕೊಂಡ್ಬಿಟ್ಟಿದೆ, ತಲೆನೂ ತುಂಬ್ಕೊಂಡ್ಬಿಟ್ಟಿದೆ, ತುಂಬಾ ವಿಚಾರಗಳು ಒಟ್ಟಿಗೆ ಹೇಳ್ಬಿಡ್ತಾರೆ ಸೀತಾರಾಮ್ ಅವರು, ಮತ್ತು ನಮ್ಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳ್ತಾರೆ. ಇವತ್ತು ಇವಿಷ್ಟನ್ನು ತಲೆಯಲ್ಲಿ ಇಟ್ಕೊಂಡು ನಿದ್ದೆ ಮಾಡೋಣ, ನಾಳೆ ಬೆಳಗ್ಗೆ ಎದ್ದಾಗ ಇಫ್ ವಿ ಆರ್ ಬೆಟರ್ ಪೀಪಲ್ ದೆನ್ ಇವತ್ತಿನ ಲೈಫು ಇಷ್ಟೇ ಸಾರ್ಥಕ. ಮತ್ತೆ ಸಿಗ್ತೀನಿ, ನೀವು ಕೇಳ್ತಾ ಇರಿ ರೇಡಿಯೋ ಮಿರ್ಚಿ 98.3 FM. ಸಖತ್ ಹಾಟ್ ಮಗ.